ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಪಾಟೀಲ್ ವಿಠಲ್ ಹಲ್ಗೇಕರ್ ಆಮೇಲೆ ಸೋನಾಲಿ ಸರ್ನಾಬೋತ್ ಹೆಸರು ಕೇಳಬರ್ತಾ ಇದೆ ಬಟ್ ಅರವಿಂದ್ ಪಾಟೀಲ್ ಪಾಟೀಲ್ ಫಿಕ್ಸ್ ಅವರ ಸ್ಪರ್ಧೆ ಮಾಡ್ತಾರೆ ಇನ್ನು ಜೆಡಿಎಸ್ ನಿಂದ ಕೂಡ ಇಲ್ಲ ನಾಸಿರ್ ಭಗವಾನ್ ಅನೌನ್ಸ್ ಆಗಿದೆ ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಫೈಟ್ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ಮತಗಳನ್ನ ಪಡೀಬಹುದು ಅನ್ನೋ ಲೆಕ್ಕಾಚಾರ ಇದೆ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು ಕೂಡ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕ್ಷೇತ್ರ ಖಾನಾಪುರ ಅಂಜಲಿ ನಿಂಬಾಳ್ಕರ್ ಸಿಟ್ಟಿಂಗ್ ಎಂಎಲ್ಎ ಎಲ್ ಆಗಿದ್ರು ಕೂಡ ಅರವಿಂದ್ ಪಾಟೀಲ್ ಸಾಕಷ್ಟು ಅಲ್ಲಿ ಇವರು ಎಂ ಎಂಎಲ್ಎ ಎಸ್ ಎಂ ಎಲ್ ಎ ಆಗಿದ್ರು ಹಿಂದೆ ಯಾವಾಗ ಹದಿಮೂರಲ್ಲಿ ಹದಿಮೂರಲ್ಲಿ ಇವ್ರ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಗೆದ್ದಿದ್ದು ಎಂ ಇ ಎಸ್ ಪ್ಲಸ್ ಬಿಜೆಪಿ ಇವರು ಹದಿಮೂರಲ್ಲಿ ಎಂ ಎಲ್ ಎ ಅರವಿಂದ್ ಪಾಟೀಲ್ ಅರವಿಂದ್ ಪಾಟೀಲ್ ಹದಿನೆಂಟರಲ್ಲಿ ಅಂಜಲಿ ನಿಂಬಾಳ್ಕರ್ ಗೆದ್ದಿದ್ದು ಬಿಜೆಪಿ ಪ್ಲಸ್ ಎಂ ಎಸ್ ಅರವಿಂದ್ ಪಾಟೀಲ್ ಗೆ ರಿಸಲ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಒಂದು ಕ್ಲಾರಿಟಿ ತಗೊಂಡಿದ್ದಾರೆ ಬಿಜೆಪಿ ಹೆಂಗೆ ಕಟ್ ಆಗ್ಬಹುದು ಅಂಜಲಿ ನಿಂಬಾಳ್ಕರ್ನ ಅಂತ ಪ್ರತಿ ಕ್ಷೇತ್ರಕ್ಕೆಲ್ಲ ಕೊಟ್ಟರು ಅವರು ಬಟ್ ಅಂಜಲಿ ನಿಂಬಾಳ್ಕರ್ಗೆ ನೋಡೋದಾದ್ರೆ ಕಂಪೇರ್ ಟು ಬಿಜೆಪಿ ಕಾಂಗ್ರೆಸ್ ನೋಡೋದಾದ್ರೆ ಬಿಜೆಪಿ ಎಂಇಎಸ್ ನ ವಿಟಮಿನ್ ಪ್ರೋಟೀನ್ ಗಳನ್ನ ತೆಗೆದುಕೊಂಡು ಬಲ್ತ್ಕೊಂಡಿದೆ ಶಕ್ತಿಯುತವಾಗಿದೆ ಬಿಜೆಪಿ ಮಾರ್ಚ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೇ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಏನೋ ಕೇಳ್ತಾ ಇದ್ರಿ ಆಗ್ಲೇ ಅಲ್ಲ ಅರವಿಂದ್ ಪಾಟೀಲ್ ಇದು ಎಂ ಎಸ್ ಅಲ್ಲಿ ಇದ್ರು ಈಗ ಎಮ್ ಎಸ್ ಅಲ್ಲಿ ಸ್ವಲ್ಪ ಕನಾಪುರದಲ್ಲಿ ಎಂ ಎಸ್ ಜಾಸ್ತಿ ಅಂದ್ರೆ ಮರಾಠಿ ಪ್ರಾಂತದ ಮತಗಳು ಜಾಸ್ತಿ ಇವರು ಕೂಡಾಳ್ಕರ್ ಮರಾಠಿಗರ್ಗೆ ಕಾಂಗ್ರೆಸ್ಗಿಂತ ಬಿಜೆಪಿ ಬೇಕೇ ಒಲವು ಹಿಂದುತ್ವ ಯಾಕಂದ್ರೆ ಶಿವಾಜಿ ಮಹಾರಾಜ್ ಇಲ್ಲೇ ಹೋದ್ರು ನೀವಂಗೆ ನೋಡಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಅದನ್ನ ಹೇಳಿದ್ ನಿಮಗೆ ನಿಮ್ ಕನ್ನಡ ಬೇಕಾ ಮರಾಠಿ ಬೇಕಾದ್ರೆ ಮರಾಠಿ ತಗೊಂಡು ಹೋಗ್ಬಿಡ್ತಾರ ಇವರೆಲ್ಲ ಭಾಷಣ ಮಾಡೋದಲ್ಲ ಮರಾಠಿನಲ್ಲೇ ಮರಾಠಿ ಹೌದು ಮರಾಠಿಯಲ್ಲೇ ಸೊ ಹಾಗಾಗಿ ಎಮ್ ಪ್ಲಸ್ ಬಿಜೆಪಿ ಈ ಒಂದು ಸಂಗಮ ಬಿಜೆಪಿಗೆ ಒಂದು ರೀತಿಯ ಬಲ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಅರವಿಂದ್ ಪಾಟೀಲ್ಗೆ ಬಹುತೇಕ ಟಿಕೆಟ್ ಆಗತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಸೊ ಈ ಹಿನ್ನೆಲೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕನ್ನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ